श्रीमच्छंदरवरपूज्यपादसद्गुरुभ्यो नमः। श्री श्री सच्चिदानंदेन्द्र सरस्वती महासद्गुरुभ्यो नमः। नमस्कार एल्लरिगू। अध्यात्म प्रकाश कार्यालय आयतु सच्चिदानंदेन्द्र सद्गुरुगळवर ओंदु पुण्य पावन तपोक्षेत्र इल्लिगे अनेक जन भक्तरु बर्ता इर्तारे। अवरुगळु ತಮ್ಮ ಸಮಸ್ಯೆಗಳೇನಾದರೂ ಇದ್ದಾಗ ಗುರುಗಳಲ್ಲಿ ಅರಿಕೆ ಮಾಡಿಕೊಳ್ಳೋದು ಅನ್ನೋದು ಒಂದು ಇದ್ದೇ ಇದೆ। ಇಂದು ಒಬ್ಬರು ಅನೇಕ ವರ್ಷದ ಭಕ್ತರು ಕಾರ್ಯಾಲಯಕ್ಕೆ ಶ್ರದ್ಧಾಳುಗಳು ಶಾಸ್ತ್ರೋಕ್ತ ಕರ್ಮದಲ್ಲಿ ಆಸಕ್ತಿ ಇರುವಂತ ಒಬ್ಬರು ಫೋನ್ ಮಾಡಿದ್ರು। ಅವರಿಗಾಗಲೇ 70 ವರ್ಷದ ಮೇಲೆ ಆಗಿದೆ। ಅವರು ಪ್ರತಿನಿತ್ಯ ಶಾಸ್ತ್ರೋಕ್ತ ರೀತಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಶಿವನನ್ನ ಆರಾಧ್ಯ ದೈವವಾಗಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದರು ಅಂತ ಇದ್ದಾರೆ। ಅವರ ಸಮಸ್ಯೆ ಏನು ಅಂದ್ರೆ ಈಗ ನನಗೆ ವಯಸ್ಸಾಯಿತು, ಇನ್ನು ಈಗಲೇ ನನಗೆ ಕೈ ಕಾಲುಗಳು ಪೂಜೆ ಮಾಡೋದಕ್ಕೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಕೂರೋದು ಏಳೋದು ಕಷ್ಟ ಆಗ್ತಾ ಇದೆ, ಇನ್ನು ಹೀಗೆ ಮುಂದುವರೆದರೆ ನನಗೆ ಬೆಡ್ ರೀಡನ್ನೇ ಆಗಿಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ। ಹೀಗಿರುವಾಗ ನಾನು ಅಂತ ಪರಿಸ್ಥಿತಿಯಲ್ಲಿ ಹೇಗೆ ಪೂಜೆ ಮಾಡಲಿ, ನನ್ನ ಪೂಜೆ ಶಿವನ ಪೂಜೆ ಅನ್ನೋದು ನನ್ನ ಜೀವನ ಅದು ನಾನು ಬಿಡೋಕೆ ಸಾಧ್ಯವೇ ಇಲ್ಲ, ಹೀಗಿರುವಾಗ ನನ್ನ ಪೂಜೆ ಅಂತ ಸಮಯಗಳಲ್ಲಿ ಹೇಗೆ ನಡೆಯಬೇಕು ಹೇಗೆ ನಡೆಯುತ್ತೆ ಅಂತ ಕೇಳಿದೆ। ನಾನು ಆ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳನ್ನ ಹೃದಯದಲ್ಲಿ ನೆನೆಕೊಂಡು ಅವರಿಗೆ ಏನಾದರೂ ಒಂದು ಪರಿಹಾರ ಬೇಕಲ್ಲ ಪಾಪ, ತುಂಬಾ ತುಂಬಾ ದುಃಖ ಪಟ್ಕೊಂಡು ಕೇಳಿದ್ರು। ಹೇಳಿದ್ರು ನನಗೆ ತುಂಬಾ ದುಃಖ ಆಗ್ತಾ ಇದೆ ವಿಚಾರದಲ್ಲಿ ಇದು। ನಾನು ಸಚ್ಚಿದಾನಂದ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಅವಾಗ ಒಂದು ಆ ಗುರುಗಳೇ ಅವರಿಗೆ ಪ್ರೇರಣೆ ಮಾಡಿದ್ದಾರೆ ನನ್ನ ಈ ಮೂಲಕ ಅವರನ್ನು ಕೇಳಿದೆ ನೀವು ಹೇಗೆ ಪೂಜೆ ಮಾಡ್ತಾ ಇದ್ದೀರಿ ಅಂದೆ। ಅವರಂದರು ಪ್ರತಿನಿತ್ಯ ರುದ್ರಾಭಿಷೇಕ ಮಾಡ್ತೀನಿ, ಪಂಚಾಯತನವನ್ನು ಇಟ್ಕೊಂಡಿದ್ದೀನಿ, ಅದನ್ನು ಬರೀ ಪಂಚಾಮೃತ ಅಭಿಷೇಕ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ರುದ್ರಾಭಿಷೇಕ ಅನ್ನುವಾಗ ಲಿಂಗವನ್ನು ಇಟ್ಕೊಂಡು ಅದರ ಮುಂದೆ ಗಣೇಶನ ನಂದಿಕೇಶ್ವರನ ಇಟ್ಕೊಂಡು ಅದಕ್ಕೆ ಮಾತ್ರ ರುದ್ರಾಭಿಷೇಕ ಮಾಡ್ತೀನಿ, ಅದು ನಾನು ಎಷ್ಟೋ ದಿನದಿಂದ ಹಾಗೆ ಮಾಡ್ತಾ ಇದ್ದೀನಿ, ಶಿವ ನನ್ನ ಆರಾಧ್ಯ ದೈವ ಅಂತ। ಸರಿ ಏನೇನು ಹೇಳ್ಕೊತೀರಿ ಅಂದರೆ ರುದ್ರ ಮಹಾಮಂತ್ರಗಳನ್ನು ಚಮಕವನ್ನು ಹೇಳ್ಕೊತೀನಿ, ಶಿವಕವಚಾದಿ ಸ್ತೋತ್ರಗಳನ್ನು ಪ್ರತಿನಿತ್ಯ ಹೇಳ್ಕೊತೀನಿ, ಇನ್ನೂ ಶಿವಪರವಾದ ತುಂಬ ಸ್ತೋತ್ರಗಳನ್ನು ಹೇಳ್ಕೊತೀನಿ ಅಂತ। ನಾನು ಆಗಲೇ ನೀವು ರುದ್ರ ಮಂತ್ರ ಹೇಳುವಾಗ ಅದರಲ್ಲಿ ಕೆಲವೊಂದು ಬರುತ್ತಲ್ಲ ಅದಕ್ಕೆಲ್ಲ ಅರ್ಥ ಗೊತ್ತಿದೆಯಾ ಅಂದೆ। ಹ್ಞೂ, ನಾನು ಪುಸ್ತಕಗಳನ್ನು ಇಟ್ಕೊಂಡಿದ್ದೀನಿ, ಕಾರ್ಯಾಲಯದಲ್ಲೇ ಮುದ್ರಿತವಾಗಿರೋ ಪುಸ್ತಕಗಳನ್ನು ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಓದ್ತಾ ಇರ್ತೀನಿ ಅಂತ। ಅದರಲ್ಲಿ ನಾನು ಹೇಳಿದೆ ನಮೋ ವೃಕ್ಷೇಭ್ಯ ನಮಸ್ತಸ್ಕರಾಣ ಪತಯೇ ನಮೋ, ಇನ್ನೂ ಬೇರೆ ಬೇರೆ ಬರುತ್ತಲ್ಲ ಸೇನಾನಿಭ್ಯ ಹೀಗೆಲ್ಲ ಮಂತ್ರಗಳು ಬರುತ್ತಲ್ಲ ಅದಕ್ಕೆಲ್ಲ ಏನರ್ಥ ಅಂದೆ। ಅವರು ಮರದ ರೂಪದಲ್ಲಿರೋ ದೇವರಿಗೆ ನಮಸ್ಕಾರ, ಕಳ್ಳರ ಪತಿಯಾದ ದೇವರಿಗೆ ನಮಸ್ಕಾರ ಅಂತಲ್ವ ಅದಕ್ಕೆ ಅರ್ಥ ಅಂದರು। ಹೌದು, ಇವರಿಗೆಲ್ಲ ನೀವೇನು ಪೂಜೆ ಮಾಡ್ತಾ ಇದ್ದೀರಿ ಇವಾಗ, ನೀವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಅವರು ನಿಮಿಷ ಸುಮ್ಮ ಹೌದು, ಇದನ್ನೆಲ್ಲ ಪರಮಾತ್ಮನ ರೂಪದಲ್ಲಿ ನೋಡೋದು ಬಿಟ್ಟರೆ ಇಲ್ಲಿ ಪೂಜೆ ಮಾಡೋದು ಅನ್ನೋದು ಏನಿದೆ ಇಲ್ಲಿ ಅಂದರು। ಹೌದು, ಈಗ ನೀವು ಅದನ್ನು ಪರಮಾತ್ಮ ರೂಪದಿಂದ ರೂಪ ಈಗ ನೀವು ಅದನ್ನು ಪರಮಾತ್ಮ ರೂಪದಿಂದ ನೋಡ್ತಾ ಇದ್ದೀರಿ ಅನ್ನೋದೇ ಪೂಜೆ ಅಂತ ನಿಮ್ಗೆ ಅನ್ನಿಸ್ತಾ ಇರುವಾಗ ಇದು ನೀವು ಬೆಡ್ ರಿಡನ್ ಆಗಿದ್ದಾಗ ಯಾಕೆ ಮಾಡೋಕ್ಕಾಗಲ್ಲ ಅಂದೆ। ಅವರು ಸ್ವಲ್ಪ ಸುಮ್ಮನಾದರು, ಅವರ ಹೃದಯ ತುಂಬಿತು, ಅವ್ರಿಗೇನೋ ಒಂದು ಇದು ಬಂತು, ಏನೋ ಒಂದು ಅವರಿಗೆ ಅನಿಸಿದೆ, ಅದು ಎಷ್ಟೋ ದಿನದಿಂದ ಅವರು ಪೂಜೆಗಳನ್ನು ಮಾಡ್ಕೊಂಬಂದಿದ್ದಾರೆ, ಶಾಸ್ತ್ರೋಕ್ತ ಮಾರ್ಗದಲ್ಲಿದ್ದಾರೆ, ಗುರುಗಳ ಬಗ್ಗೆ ಭಕ್ತಿ ಇದೆ, ಹಾಗಾಗಿ ಅವ್ರಿಗೊಂದು ಅನ್ನಿಸ್ತು, ನನಗೆ ಅರ್ಥ ಆಯಿತು, ನನ್ನ ಪೂಜೆಯನ್ನು ನಿರಂತರ ನಡೆಯುತ್ತೆ, ನನ್ನ ಪೂಜೆಗಿನ್ನು ಭಂಗ ಇಲ್ಲ ಅಂತ ನನಗೆ ಅರ್ಥ ಆಯಿತು, ಸತತವಾಗಿ ಈಗ ನಡೆಸ್ತಾ ಇರೋದು ಅವನೇ, ಏನು ನಡೆಯುತ್ತೋ ಅದೆಲ್ಲ ಭಗವಂತನ ಪೂಜೆನೇ ಅಂತ ನನಗೆ ಗೊತ್ತಾಯ್ತು ಅಂದರು। ಇದು ಸಚ್ಚಿದಾನಂದ ಸುತ್ತೂರುಗಳ ಮಹಿಮೆನೇ ಅಂತ ನನ್ನ ಭಾವನೆ।